ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 11 ಪೇಜ್ ನಂಬರ್ 139. ಅಗಲವಾದ ಮಾರ್ಗದಿಂದ ನಾಶನವಾಗುವುದನ್ನು ತಪ್ಪಿಸಿಕೊಳ್ಳುವ ರೀತಿಯನ್ನು ಸುವಾರ್ತೆಯ ಮೂಲಕ ಬೆಳಕಿಗೆ ತರಲಾಗಿದ್ದರೂ ಮಾನವ ಕುಲದ ಮಹಾಜನ ಸಮೂಹವು ಈ ಸುಸಮಾಚಾರಕ್ಕೆ ಗಮನ ಕೊಟ್ಟಿಲ್ಲ. ಯಾಕೆಂದರೆ ಅವರು ಪಾಪದಿಂದ ನೀತಿಭ್ರಷ್ಟರಾಗಿದ್ದಾರೆ ಮತ್ತು ಕೆಡುಕನಿಂದ ಕುರುಡರಾಗಿದ್ದಾರೆ. ಕ್ರಿಸ್ತನ ಮೂಲಕ ಮಾನವ ಅಸ್ತಿತ್ವದ ಪುನರ್ಸ್ಥಾಪನೆಯ ಜೀವದ ವಾಗ್ದಾನವನ್ನು ಈಗ ಯಾರು ಕೃತಜ್ಞತೆಯಿಂದ ಸ್ವೀಕರಿಸುವವರೋ ಅವರಿಗೆ ತೆರೆದಿರುವ ನೂತನ ಮಾರ್ಗವನ್ನು ಸೂಚಿಸಲಾಗಿದೆ, ಹಾಗೂ ಅದರ ಮೂಲಕ ಪ್ರತಿಷ್ಠೆಗೊಂಡ ವಿಶ್ವಾಸಿಗಳು ಮಾನವ ಸ್ವಭಾವವನ್ನು ಮೀರಿದ ಉನ್ನತ ಸ್ವಭಾವದ ಆತ್ಮಿಕತೆಗೆ ಬದಲಾಗಬಹುದಾಗಿದೆ. ಇದು ನಮಗಾಗಿ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಾಗಿದೆ. ರಾಜವಂಶಸ್ಥ ಯಾಜಕರು ಇಬ್ರಿಯ 10:20 ನಮ್ಮ ಕರ್ತನು ಇದನ್ನು ಹೀಗೆ ಕರೆದಿದ್ದಾನೆ, ಜೀವಕ್ಕೆ ಹೋಗುವ ಇಕ್ಕಟ್ಟಾದ ಮಾರ್ಗ. ಈ ಮಾರ್ಗವು ಇಕ್ಕಟ್ಟಾಗಿರುವ ಕಾರಣದಿಂದ ಅನೇಕರು ನಾಶನಕ್ಕೆ ಹೋಗುವ ವಿಶಾಲವಾದ ಮಾರ್ಗದಲ್ಲಿಯೇ ಉಳಿಯಲು ಬಯಸುತ್ತಾರೆ ಎಂದು ನಮ್ಮ ಪ್ರಭುವು ಹೇಳುತ್ತಾ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹಳ ಜನ, ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ. ಮತ್ತಾಯ 7:13-14 ಎಂದಿದ್ದಾನೆ. ಈ ಮಾರ್ಗದ ಅಪಾಯಗಳು ಮತ್ತು ಕಷ್ಟಗಳನ್ನು ಪರಿಗಣಿಸುವ ಮುನ್ನ ಅದು ತಲುಪುವ ತುದಿ ಅಂದರೆ ಜೀವವನ್ನು ನಾವು ಗಮನಿಸೋಣ. ಈಗಾಗಲೇ ನೋಡಿರುವಂತೆ ಜೀವವನ್ನು ನಾವು ಮಾನವನಿಗಿಂತ ಎತ್ತರದ ಮಟ್ಟದಲ್ಲಿ ಅಥವಾ ಕೆಳಗಿನ ಮಟ್ಟದಲ್ಲಿಯೂ ಅನುಭವಿಸಬಹುದು. ಜೀವ ಎಂಬುದು ಒಂದು ವಿಶಾಲವಾದ ಮತ್ತು ಸಮಗ್ರವಾಗಿ ಎಲ್ಲವನ್ನು ಒಳಗೊಂಡಿರುವ ಶಬ್ದವಾಗಿದೆ. ಆದರೆ ಇಲ್ಲಿ ನಮ್ಮ ಕರ್ತನು ದೈವಿಕ ಸ್ವಭಾವಕ್ಕೆ ಅಮರತ್ವಕ್ಕೆ ಸಂಬಂಧಿಸಿದ ಅತ್ಯಂತ ಶ್ರೇಷ್ಠ ರೂಪದ ಜೀವವೆಂಬುದಾಗಿ ಉಪಯೋಗಿಸುತ್ತಾನೆ. ಈ ಬಹುಮಾನಕ್ಕಾಗಿ ಓಡುವಂತೆ ಆತನು ನಮ್ಮನ್ನು ಆಹ್ವಾನಿಸಿದ್ದಾನೆ. ಜೀವವೆಂದರೇನು? ನಾವು ಇದನ್ನು ನಮ್ಮಲ್ಲಿ ಮಾತ್ರವೇ ಗ್ರಹಿಸುವುದಿಲ್ಲ, ನಾವು ಅದು ಕೆಳಮಟ್ಟದ ಪ್ರಾಣಿಗಳಲ್ಲಿಯೂ ಸಸ್ಯಗಳಲ್ಲಿಯೂ ಕಾರ್ಯವೆಸಗುವುದನ್ನು ನೋಡುತ್ತೇವೆ. ಮೇಲ್ಮಟ್ಟದ ರೂಪಗಳಲ್ಲಿಯೂ ಅಂದರೆ ದೇವದೂತರುಗಳಲ್ಲಿಯೂ ದೈವಿಕತೆಯಲ್ಲಿಯೂ ಅದರ ಅಸ್ತಿತ್ವವಿದೆ ಎಂದು ನಮಗೆ ಹೇಳಲಾಗಿದೆ. ಇಷ್ಟೊಂದು ವ್ಯಾಪಕವಾಗಿರುವ ಈ ಶಬ್ದದ ಅರ್ಥ ವಿವರಣೆಯನ್ನು ನಾವು ನೀಡುವುದಾದರೂ ಹೇಗೆ? ಎಲ್ಲರಲ್ಲಿಯೂ ಜೀವದ ರಹಸ್ಯ ಬುಗ್ಗೆಗಳನ್ನು ಕಂಡುಹಿಡಿಯಲು ನಮಗೆ ಸಾಧ್ಯವಾಗದಿದ್ದರೂ ನಾವು ದೈವಿಕ ಜೀವಿಯಾದ ಯಹೋವನೇ ಎಲ್ಲ ಜೀವಿಗಳ ಮಹಾ ಕಾರಂಜಿಯಾಗಿದ್ದಾನೆ ಮತ್ತು ಅಲ್ಲಿಂದಲೇ ಈ ಎಲ್ಲ ಬುಗ್ಗೆಗಳು ಸರಬರಾಜಾಗುತ್ತದೆ ಎಂದು ನಾವು ಸುರಕ್ಷಿತವಾಗಿ ಭಾವಿಸಿಕೊಳ್ಳಬಹುದು. ಎಲ್ಲ ಜೀವಿಗಳು ಆತನಿಂದ ಉತ್ಪತ್ತಿಯಾಗಿ ಮತ್ತು ಜೀವಕ್ಕಾಗಿ ಆತನ ಮೇಲೆ ಆತುಕೊಂಡು ಅದರಿಂದ ಫಲಿಸುತ್ತೇವೆ. ಎಲ್ಲ ಜೀವಿಗಳು ಅವು ದೇವರಲ್ಲಿರಲಿ ಆತನ ಜೀವ ಸೃಷ್ಟಿಗಳಲ್ಲಿರಲಿ ಎಲ್ಲವೂ ಒಂದೇ ಆಗಿದೆ. ಇದೊಂದು ತ್ರಾಣವುಳ್ಳ ವಿಚಾರ ತತ್ವವಿಧಿಯಾಗಿದೆಯೇ ಹೊರತು ಒಂದು ಅಪಾರ್ಥವಲ್ಲ. ಇದು ದೇವರಲ್ಲಿ ಅಂತರ್ಜಾತಗೊಂಡಿದೆ. ಆದರೆ ಆತನ ಸೃಷ್ಟಿಗಳಲ್ಲಿ ಕೆಲವು ದೇವರು ವಿಧಿಸಿದ ಕೆಲವೊಂದು ಕಾರಣಗಳ ನಿಮಿತ್ತ ಫಲಿಸುತ್ತದೆ. ಹೀಗಾಗಿ ಇದಕ್ಕೆ ಆತನೇ ಕಾರಣನು, ಕರ್ತುವು ಅಥವಾ ಕಾರಂಜಿಯೂ ಆಗಿದ್ದಾನೆ. ಹೀಗಾಗಿ ಜೀವಿಯು ಯಾವುದೇ ಅರ್ಥದಲ್ಲಿ ಕೆಲವರು ಆಲೋಚಿಸುವಂತೆ ಸೃಷ್ಟಿಕರ್ತನ ಸಾರದ ಅಥವಾ ಸ್ವಭಾವದ ಭಾಗ ಅಥವಾ ಸಂತತಿಯಲ್ಲ. ಆತನು ಜೀವದಿಂದ ತುಂಬಿಸಲ್ಪಟ್ಟ ದೇವರ ಕೈ ಕೆಲಸವಾಗಿದ್ದಾನೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.